ತಾಲೂಕಿನ ಬೆಳಕೂಡು ಹಾಗೂ ಜೈನಾಪುರ ಗ್ರಾಮದಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ 40 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಅವರು ತಾಲೂಕಿನ ಬೆಳಕೂಡು ಮತ್ತು ಜೈನಾಪುರ ಗ್ರಾಮದಲ್ಲಿ ಸಾಂಸ್ಕೃತಿಕ ಭವನ ನಿರ್ಮಾಣ ಕಾಮಗಾರಿಗೆ ಪೂಜೆ ಸಲ್ಲಿಸಿ ಮಾತನಾಡಿದರು. ಎರಡನೇ ಅಲೆ ಕಡಿಮೆಯಾಗಿದೆ ಎಂದು ಯಾರೂ ಮೈಮರೆಯುವಂತಿಲ್ಲ. ಮೂರನೇ ಅಲೆಗೆ ಆಸ್ಪದ ಕೊಡದೆ ಜೀವ ರಕ್ಷಣೆ ಮಾಡಿಕೊಳ್ಳಲು ಎಲ್ಲರೂ ಜಾಗೃತರಾಗಬೇಕು. ಕೊರೋನಾದ ಲಕ್ಷಣಗಳಾದ ಜ್ವರ, ನೆಗಡಿ ಮತ್ತು ಕೆಮ್ಮು ಇದ್ದರೆ ತಕ್ಷಣ ನಮಗೆ ಸಂಪರ್ಕಿಸಿದರೆ ಔಷಧಿಗಳನ್ನು ಮುಟ್ಟಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಎಂದು ಶಾಸಕರು ತಿಳಿಸಿದರು. 20 ಲಕ್ಷ ರೂಪಾಯಿ ವಿಶೇಷ ಅನುದಾನದೊಳಗೆ ಸಾಂಸ್ಕೃತಿಕ ಭವನದ ಭೂಮಿ ಪೂಜಾ ಕಾರ್ಯಕ್ರಮ. ಈ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಬೆಂಡವಾಡ ಗ್ರಾಮದ ಒಂದು ರೇವಣ ಸಿದ್ದೇಶ್ವರ ಮಠದಲ್ಲಿ 2000 ಸಸಿ ನೆಡುವಂಥ ಕಾರ್ಯಕ್ರಮ. ಅಲ್ಲಿ ನಮ್ಮ ಬಿಜೆಪಿ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅಂತ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ನಮ್ಮ ಲೋಕಸಭಾ ಸದಸ್ಯರಂತ ಅನ್ನಸಭನ ದೊಲೆಯವರು, ನಾನು ಕುತ್ತುಭವನವನ್ನು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಚೆನ್ನಣ್ಣದಡ್ಡಿಯಲ್ಲಿ 15 ಲಕ್ಷ ರೂಪಾಯಿ ಇದೆ ಸಂಸ್ಕೃತ ಭವನ ಭೂಮಿ ಪೂಜಾ ಕಾರ್ಯಕ್ರಮ. ಈಗ ಜೈನಾಪುರದಲ್ಲಿ 20 ಲಕ್ಷ ರೂಪಾಯಿ ಟೋಟಲ್ ಮೂರು ಗ್ರಾಮದಲ್ಲಿ 55 ಲಕ್ಷ ರೂಪಾಯಿ ಸಂಸ್ಕೃತ ಭವನ ವಿಶೇಷ ಅನುದಾನವನ್ನು ಈ ಕರೋನಾ ಇದ್ದರೂ ಕೂಡ ನಾ ಹಂಗೆ ಪ್ರಯತ್ನ ಮಾಡಿ ವಿಶೇಷ ಅನುದಾನ ತಂದು ಇವತ್ತು ನಾವು ಎಲ್ಲರೂ ಕೂಡ್ಕೊಂಡು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು. ಬಹಳ ದಿನಗಳಿಂದ ಜೈನಾಪುರದ ಎಲ್ಲ ಹಿರಿಯರದ ಬೇಡಿಕೆ ಇಲ್ಲಿ ಒಟ್ಟು ಕಲ್ಯಾಣ ಮಂಟಪ ಮಾಡಬೇಕು, ಭವನ ಮಾಡಬೇಕು ಅಂತೇಳಿ ಮಹಂತೇಶನ ಕೌಟಿಮಠ ಅವ್ರಿಗೂ ನನಗೂ ಮಹೇಶನ ಬಾತೆಯವ್ರಿಗೆ ಸಾರ್ಕೆ ಎಲ್ಲರೂ ಒಂದು ಬೇಡಿಕೆನಿಟ್ಟಿದ್ರು. ಅದಕ್ಕೆ ಆ ಭಗವಂತನ ಬಸವೇಶ್ವರನ ಆಶೀರ್ವಾದಲೇ ಮಂಜೂರಾಗೈತಿ. ಈಗ ಭೂಮಿ ಪೂಜಾ ಕಾರ್ಯಕ್ರಮ ನಾವು ಎಲ್ಲರೂ ಕೂಡಿ ಮಾಡಿದೆವು. ಅದಕ್ಕೆ ಒಳ್ಳೆಯ ಗುಣಮಟ್ಟದ ಅದನ್ನು ಕಟ್ಟಡವನ್ನು 20 ಲಕ್ಷ ರೂಪಾಯಿ ಕಟ್ಟಿ ಅದನ್ನು ಮುಂದಿತ್ತ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಮಾಡಿಸ್ಕೋರಿ, ಅದನ್ನು ತಾವು ಎಲ್ಲರೂ ಉಪಯೋಗ ಮಾಡ್ಕೋರಿ ಅಂತೇಳಿ ನಿಮ್ಮೆಲ್ಲ ಗುರು ಹಿರಿಯರಿಗೆ ನಾನು ವಿನಂತಿಯನ್ನು ಮಾಡಿಕೊಂಡು ಎಲ್ಲರಿಗೆ ನಮಸ್ಕಾರ. ಮತ್ತು ಈಗ ಕೊಯಿಡ್ ಎರಡನೇ ಎಲೆ ಈಗ ಭಯಂಕರ ಒಂದನೇ ಎಲೆಕ್ಕಿತ್ತು, ಎರಡನೇ ಎಲೆ ಭಾಳ ವೇಗದಿಂದ ಹಬ್ಬಿತ್ತು. ನಾವು ಭಾಳ ಜನ ಕಳ್ಕೊಂಡೆವು, ನಮ್ಮ ಹಿರಿಯರನ್ನಾಗಲಿ ಬಂಧು ಬಳಗ ಕಾರ್ಯಕರ್ತರನ್ನ ಯುವಕರನ್ನ ಭಾಳ ಕಳ್ಕೊಂಡೆವು. ಅದಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲತ್ತೆ ಭಗವಂತನಲ್ಲಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇನ್ನು ಮತ್ತೆ ಮೂರನೇ ಎಲೆ ಬರ್ತೈತಿ ಅಂತೇಳಿ ವೈಜ್ಞಾನಿಕಗಳು ಹೇಳಾಕತ್ತಾರೆ. ಅದಕ್ಕೆ ನಾವೆಲ್ಲರೂ ಅದಕ್ಕೆ ನಾವು ಪಾಲನೆಯನ್ನು ಮಾಡಬೇಕು, ಸರ್ಕಾರದ ಆಜ್ಞೆಯನ್ನು ಪಾಲಿಸಬೇಕು. ನಾವೆಲ್ಲರೂ ಕಡ್ಡಾಯವಾಗಿ ಮುಖಕ್ಕೆ ಮಾಸ್ಕನ್ನು ಧರಿಸಿ ಅಂತರ ಕಾಪಾಡಿಕೊಂಡು ಸ್ಯಾನಿಟೈಸರ್ ಉಪಯೋಗ ಮಾಡ್ಕೋಬೇಕಂತೇಳಿ ವಿನಂತಿ ಮಾಡ್ತೀನೋ. ಮತ್ತು ಆದಷ್ಟು ತಾವು ಮನೆಯಲ್ಲಿ ಜಾಗೃತರಾಗಿ ಆದಷ್ಟು ಬಿಸಿ ನೀರು ಕುಡಿಯೋದು ಮತ್ತು ಚಾದ ಬದಲಾಗಿ ಕಷಾಯ ಕುಡ್ರಿ, ಮತ್ತು ಬಿಸಿ ಬಿಸಿ ಆಹಾರವನ್ನು ಸೇವನೆ ಮಾಡಿರಿ ಅಂತೇಳಿ ನಿಮ್ಮೆಲ್ಲರಿಗೆ ನಾನು ವಿನಂತಿಯನ್ನು ಮಾಡಿಕೊಂಡು ತಾವು ಆದಷ್ಟು ಜಾಗೃತಿಯಿಂದ ಇರ್ರಿ. ಮತ್ತು ಯಾರ್ಯಾರಿಗೆ ಕೋವಿಡ್ ಬಂದಿತ್ತಂದ್ರೆ ನಾನು ನಮ್ಮಲ್ಲಿ ಮಾತುಗಳನ್ನು ಇಟ್ಟಿದ್ದೆವು, ಫೋನ್ ಮಾಡಿರಿ ನಾ ಕೊಟ್ಟು ಕಳಿಸೋ ವ್ಯವಸ್ಥೆ ಮಾಡ್ತೀನೋ. ದಯಮಾಡಿ ಅದಕ್ಕೆ ನಾವು ಸಹಕರಿಸಿರುತ್ತೇವೆ. ಎಲ್ಲರಿಗೆ ವಿನಂತಿಯನ್ನು ಮಾಡಿಕೊಂಡು ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಪಾತೆ ಮಾತನಾಡಿ, ರಾಯಬಾಗ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಚುಕ್ಕೋಡಿ ತಾಲೂಕಿನ ಹಳ್ಳಿಗಳಲ್ಲಿ ಕೋವಿಡ್ ತಡೆಯುವಲ್ಲಿ ಶಾಸಕರ ಪ್ರಯತ್ನ ಸಾಕಷ್ಟು ಇದೆ, ಅಭಿವೃದ್ಧಿಯಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಎಂದರು. ಯಾರಾದರೂ ಇದ್ರೆ ನಮ್ಮ ಶಾಸಕರಂಗೆ ನಮ್ಮ ಜನರ ಬೇಡಿಕೆಗಳನ್ನು ಯಾರಾದರೂ ಈಡಿಸಿದ ಅದು ದುರ್ಯೋಧನ ಐಹೊಳೆ ಅವರು ಅನ್ನುವಂಥ ಮಾತನ್ನು ಪ್ರಾಮಾಣಿಕವಾಗಿ ಹೇಳಿದರು. ಯಾಕಂದರೆ ಅವರು ತರುವಂಥ ಕಲೆ, ಅವರು ರಾಜ್ಯದಲ್ಲಿ ಒಂದೇ ನಂಬರ್ ಅನ್ನುವಂಥ ಮಾತನ್ನು ಸಹಿತ ನಾ ಮತ್ತೊಮ್ಮೆ ಹೇಳಬೇಕಾಗುತ್ತೆ. ಎಲ್ಲೆಲ್ಲಿ ಯಾವ್ಯಾವ ಕೆಲಸ ಆಗಬೇಕಾಗಿದ್ದು ಆ ಕೆಲಸಗಳನ್ನ ಪೂರ್ಣ ರೀತಿಯಿಂದ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಐಹೊಳೆ ಅವರು. ಮುಂದಿನ ದಿನಮಾನಗಳಲ್ಲಿ ಸಹಿತ ಈಗ ನಾವು ಬರುವ ಗಾಡಿಯಲ್ಲಿ ಮಾತಾಡಿದ್ದೆವು. ಇಲ್ಲರಿ, ಈ ಭಾಗದ್ದು ಕರ್ಗಾಂವ್ ಯಾತ್ನೀರಾವರಿ ಮತ್ತು ಹನುಮಾನ್ ಯಾತ್ನೀರಾವರಿ ಬಗ್ಗೆ ಚರ್ಚೆ ಮಾಡಿದ್ದೆವು. ಅವರಂದರು ಮಹೇಶನ್ನ ನಾವು ಏನೂ ಮಾಡೋದಿಲ್ಲ, ಈಗ ಇವೆಲ್ಲ ಮುಗಿಲಿ ಮತ್ತು ಅಧಿವೇಶನದಾಗ ಇಲ್ಲಿಂದ ಜನ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳಿಗೆ ಹೇಳೋಣ, ನೀರಾವರಿ ಮಂತ್ರಿಯವ್ರಿಗೆ ಹೇಳಿ ಈ ಎರಡು ಯೋಜನೆ ಮಾಡುವಂಥ ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿಕೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಿದೆ. ಕೆಲ ನಡುವ ಕಾರ್ಯಕ್ರಮ ಇಡೀ ದೇಶ ತುಂಬ, ರಾಜ್ಯ ತುಂಬ ನಡೀತಾ ಇದೆ. ನಾನು ಮೊನ್ನೆ ಕೋವಿಡ್ ಬಂದಾಗ ಆಕ್ಸಿಜನ್ ಹೆಂಗೆ ಸಿಗಲಿಲ್ಲ ಜನರಿಗೆ ಅನ್ನೋದು ನಿಮಗೆಲ್ಲ ಗೊತ್ತದೆ. ಆಕ್ಸಿಜನ್ ಸಿಗಬೇಕಂದ್ರೆ ನಾವು ದೊಡ್ಡ ದೊಡ್ಡ ಗಿಡ ಹಚ್ಚಬೇಕಾಗ್ತದೆ. ಆ ಗಿಡಗಳನ್ನ ಪ್ರಾಮಾಣಿಕವಾಗಿ ನಾವು ಎರಡು ಉಪಯೋಗ ಆಗಬೇಕು, ಒಂದು ಆಕ್ಸಿಜನ್ನು ಬರಬೇಕು, ಒಂದು ಜನರಿಗೆ ಅನುಕೂಲ ಆಗೋ ಸಲುವಾಗಿ ನಾನು ಗ್ರಾಮ ಪಂಚಾಯತಿ ಕರೋಶಿಯಲ್ಲಿ ಒಂದು 200 ಗುಡದ ನೆಲ್ಲಿ ಗಿಡ ಒಂದು 100, ಹಲಸಿನ ಗಿಡ ಒಂದು 100 ಮತ್ತು ಜಾಂಬಳಿಕಾಯಿ ಮೊಟ್ಟೆವು ಏನಾಗ್ತದೆ ಸಿಗ್ತಾವಲ್ಲ ಅಂತ ಗಿಡವನ್ನು ತಂದು ಹಚ್ಚಬೇಕಂತ ಒಂದು ವಿಚಾರವನ್ನು ನಾನು ಮಾಡಿದ್ದೀನಿ. ನೀವು ಸಹಿತ ಇಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಕೂಡಿ
ಇಂಥ ಗಿಡಗಳು ಹಚ್ಚೋದ್ರಿಂದ ಎರಡು ಲಾಭ ಆಗ್ತದೆ. ಒಂದು ಲಾಭ ಆಕ್ಸಿಜನ್ ಬರ್ತದೆ, ಮತ್ತೊಂದು ಲಾಭ ನಾವು ನೋಡಲಾರ್ದಂಥ ಬದುಕು ಸಿಗ್ತಾವೆ. ಮೊದಲು ಜಾಂಬಳಿ ಗಿಡಗಳು ನನಗೆ ಅನಿಸ್ತದೆ ಈ ದೊಡ್ಡದಂಡಿ ಎಲ್ಲ ಜಾಂಬಳಿಗಳು ಐತ ಆಗ್ತದೆ. ಒಂದು ಗುಪ್ಪಾಗಿ ಮಾಡಿದ ಒಂದು 100 ಗಿಡ ನೀವು ಜಾಂಬಳಿ ಗಿಡ ಹಚ್ಚಿದ್ರಂದ್ರೆ ಒಂದು ಗಿಡಕ್ಕೆ 20 ಕಿಲೋ ಆದರೆ ಅದು 100 ಗಿಡಕ್ಕೆ ಎಷ್ಟಾಗ್ತದೆ? ಅದನ್ನು ಲೆಕ್ಕ ಮಾಡಿ 200 ರೂಪಾಯಿ ಅಂತ 10 ವರ್ಷ ನಂತರ ಬಂದರೆ 2 ಲಕ್ಷ ರೂಪಾಯಿ ಆದಾಯ ಆಗಿ ಬರ್ತದೆ. ಆ ದಿಶೆಯಿಂದ ಅಂಥ ಗಿಡಗಳು ಹಚ್ಚಿರಿ. ಹಲಸಿನ ಗಿಡ ಸಹಿತ ಸಾಕಷ್ಟು ದೊಡ್ಡ ಅಂದಂಥ ಗಿಡನೂ ಉಪಯೋಗ ಆಗ್ತದೆ, ಆಕ್ಸಿಜನ್ ಬರ್ತದೆ. ಈ ಜನ ಎಷ್ಟೋ ಜನ ಹಲಸಿನಕಾಯಿ ಅಂದರೆ ಬರೀ ನಾವು ಪುಸ್ತಕದಾಗ ನೋಡಿದ್ದೀವಿ, ಕೆಲವೊಂದು ಜನರಿಗೆ ಗೊತ್ತಿಲ್ಲ, ಅವು ಸಹಿತ ನೋಡುವಂಥದ್ದು. ಈ ಸಂದರ್ಭದಲ್ಲಿ ಬೆಳಕೂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಕುಂಬಾರ್, ಕರೋಶಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾವಿತ್ರಿ ಜೈದೆ, ಧಾರ್ಮಿಕ ದತ್ತಿ ಇಲಾಖೆ ಜಿಲ್ಲಾ ಸದಸ್ಯ ವಿಠಲ್ ಮಾಳೆ, ದೇವರಾಜ್ ಪಾಶ್ಚಾಪುರೆ, ಮಲ್ಲಿಕಾರ್ಜುನ್ ಬೀಡ್, ಕಲ್ಲಪ್ಪ ಮೋರೆ, ಎಪಿಎಂಸಿ ಉಪಾಧ್ಯಕ್ಷ ಯರಗೌಡ ಕೆಳಗಿನಮನಿ, ನ್ಯಾಯವಾದಿ ರವಿ ಹಿರೇಕುಡಿ, ವಿಜಯ್ ಕೋಟಿವಾಲೆ, ಬಸವರಾಜ್ ಮಾಳಗೆ, ಮಲ್ಲಪ್ಪ ಅರಬಾವಿ, ಮಹಾಂತೇಶ್ ಶೇಷವಂತ್, ಇಂಜಿನಿಯರ್ HS ಹೊಸಮನಿ, ಶಿಕ್ಷಕ ಚಂದ್ರಶೇಖರ್ ಅರಬಾವಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.